हाई फ्रेंड्स वेलकम टू विश्रुत क्रियेटिव्स इवत्तिन वीडियो लांग गौन कटिंग मोदे अम्रला कटिंग मोदे यी ना क्लात फोल्ड मोबाइल सारी यी फोल्ड मोबाइल मकल के यी फोल्ड मे स्वल दुड सैज़ यी फोल्ड मोबाइल तोर्तनी तुम जन केल्ता नमेंगे फोलिंग यी अता तोर्सी अंत सो इवती वीडियो अद्वान यी ना पर्फेक्ट आगे फोलिंग सैज़ यी फोल्ड मोबाइल चिख सैज़ यी फोल्ड मोबाइल स्वल्प दुड सैज़ अंतर यी फोल्ड मोदा तोर्तनी सो अदिंत मोदी यार नम चल इन सब्सक्रेब मे नोड़ताे सब्सक्रेबी पकली बेलन क्ली नीडियो निम्बल के नोटिफिकेशन बरते ओके फ्रेंड्स यी ना क्लात फोल्ड मोबाइल तोर्तनी सारी यी क्लात फोल्ड मोबाइल तोर्तनी स्वल्प दुड सैज़ यी फोल्ड मोबाइल मोदल के तोर्तनी इदु सीरे लेंथ अंद्रे नावु ई रीति सीरे ना उट्कोंडाग उद्द बरुत्ते अल्वा इदु लेंथ इदु बंद्बिट्टु अग्ल अग्ल अन्नोदु जास्ति बरुत्ते विड्थ लेंथ अन्नोदु नोडि सीरे लेंथ अन्नोदु कड्मे इरुत्ते इदु एड्ज स्टिच कानिस्ता इदे अल्वा अंचु ओल्दिरुवंतद्दु इदु एड्ज ई एड्ज अन्न एष्टु उद्द इदे अंत नोडिकोळ्ळि ई एड्ज ಎಷ್ಟು ಉದ್ದ ಇದೆಯೋ ಇಷ್ಟನ್ನ ಈ ಕಡೆಗೂ ಕೂಡ ತಗೋಬೇಕು ಇಲ್ಲಿ ಕಾಣಿಸ್ತಿದೆ ನೋಡಿ ಇದು ಎಷ್ಟು ಉದ್ದ ಇದೆಯೋ ಇಷ್ಟು ಉದ್ದ ಈ ಕಡೆ ಕೂಡ ನಾವು ತಗೋಬೇಕು ಈ ಕಡೆ ಸ್ಯಾರಿ ಅನ್ನೋದು ಜಾಸ್ತಿ ಲೆಂತ್ ಇರುತ್ತೆ ಒಂದು 5 ಮೀಟರ್ಸ್ ವರೆಗೂ ಕೂಡ 5 1 1/2 ವರೆಗೂ ಸ್ಯಾರಿ ಲೆಂತ್ ಅನ್ನೋದು ಇರುತ್ತೆ ಈ ಕಡೆ ಒಂದು ಕಾಲಷ್ಟು ಇರುತ್ತೆ ಇಷ್ಟನ್ನ ಇದೆಷ್ಟಿದೆಯೋ ಅಷ್ಟನ್ನ ಈ ಕಡೆಗೆ ನೋಡಿ ಈ ಇದನ್ನ ಈ ರೀತಿ ಕೋನ್ ಶೇಪ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಇದೆಷ್ಟಿದೆ ಅಂತ ನೋಡಿ ಈ ರೀತಿ ಎಷ್ಟು ಲೆಂತ್ ಇದೆಯೋ ಅಷ್ಟನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸ್ಯಾರಿನ ನಾನು ಕೆಳಗಡೆ ಹಾಕಿ ಪರ್ಫೆಕ್ಟ್ ಆಗಿ ತೋರಿಸ್ತೀನಿ ಅರ್ಥ ಆಗೋ ತರ ನೀಟಾಗಿ ಕಾಣಿಸೋ ತರ ನೋಡಿ ಇದು ಸೀರೆ 5 1/2 ಮೀಟರ್ ಲೆಂತ್ ಇರುತ್ತಲ್ವಾ ಅದು ಇದು ಉದ್ದ ಇದು ಅಗಲ ಈ ಕಾರ್ನರ್ ನೋಡಿ ಈ ಕಾರ್ನರ್ ಎಷ್ಟು ಲೆಂತ್ ಇದೆಯೋ ಈ ಕಡೆಗೂ ಕೂಡ ಅಷ್ಟನ್ನೇ ತಗೋಬೇಕು ನೋಡಿ ಈ ರೀತಿ ಫೋಲ್ಡ್ ಅನ್ನು ಹಾಕ್ಕೊಳ್ಳಿ ಹೀಗೆ ಎಡ್ಜ್ ಅನ್ನು ಫೋಲ್ಡ್ ಹಾಕೊಂಡಾಗ ಆ ಕಡೆ ಲೆಂತ್ ಅನ್ನೋದು ಎಷ್ಟಿದೆಯೋ ಅಷ್ಟನ್ನ 4 ಸಲ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಕ್ಲಾತ್ ಅನ್ನು ಫೋಲ್ಡಿಂಗ್ ನೋಡಿ ಇಲ್ಲಿಗೆ ಬಂದಿದೆ ಇಲ್ಲಿಗೆ ನಾನು ತಗೊಂತಾ ಇದೀನಿ ಕೋನ್ ಶೇಪ್ ಅಲ್ಲಿ ಎಷ್ಟು ಬಂತ ನೋಡಿದ್ವಲ್ಲ ಅದು 1 ಫೋಲ್ಡ್ ಅಲ್ಲಿ ಇದೆ ಈಗ ಇದನ್ನ ನೋಡಿ 4 ಫೋಲ್ಡ್ ಅಲ್ಲಿ ಹಾಕೋಬೇಕು ಈಗ ಇದು 2 ಫೋಲ್ಡ್ ಇದೆ ಇದನ್ನ 4 ಫೋಲ್ಡ್ ಹಾಕೋಬೇಕು ಸ್ಯಾರಿನ ನಾವು 4 ಫೋಲ್ಡ್ ಹಾಕೊಂತೀವಲ್ಲ ಅಂಬ್ರೆಲ್ಲ ಲಂಗೋನ್ ಗೆ ಅದನ್ನ ಈಗ ನೋಡಿ 4 ಫೋಲ್ಡ್ ಅಲ್ಲಿ ತಗೊಳ್ಳೋಣ ನಾಲ್ಕು ಫೋಲ್ಡ್ ಅಲ್ಲಿ ಹಾಕೊಂಡ ಮೇಲೆ ನೋಡಿ ಸ್ಯಾರಿ ಇನ್ನು 1 ಮೀಟರ್ ಅಷ್ಟು ಎಕ್ಸ್ಟ್ರಾ ಇದೆ ನಾಲ್ಕು ಫೋಲ್ಡ್ ಅಲ್ಲಿ ಕ್ಲಾತ್ ಅನ್ನು ತಗೊಂಡ ಮೇಲೆ 1 ಮೀಟರ್ ಅಷ್ಟು ಕ್ಲಾತ್ ಎಕ್ಸ್ಟ್ರಾ ಇದೆ ಈ ಎಕ್ಸ್ಟ್ರಾ ಇರೋ ಕ್ಲಾತ್ ಬಾಡಿ ಪಾರ್ಟ್ ಗೆ ಮತ್ತು ಸ್ಲೀವ್ಸ್ ಗೆ ಅಡ್ಜಸ್ಟ್ ಆಗುತ್ತೆ ನಾವು ಬೇರೆ ಕ್ಲಾತ್ ಏನಾದರೂ ಬಾಡಿ ಪಾರ್ಟ್ ಗೆ ಸ್ಲೀವ್ಸ್ ಗೆ ಯೂಸ್ ಮಾಡಿದಾಗ ಈ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಮಿಕ್ಕುತ್ತೆ ನಾವು ಒಂದೇ ಸಲ ಸ್ಯಾರಿನ 4 ಫೋಲ್ಡ್ ಮಾಡ್ಕೊಂಡಾಗ ಈ ಎಕ್ಸ್ಟ್ರಾ ಇರೋ ಕ್ಲಾತ್ ಕಟಿಂಗ್ ಅಲ್ಲಿ ಹೋಗ್ಬಿಡುತ್ತೆ ಅದು ಯಾವುದಕ್ಕೂ ಕೂಡ ಯೂಸ್ ಆಗೋದಿಲ್ಲ ವೇಸ್ಟ್ ಆಗ್ಬಿಡುತ್ತೆ ಸೋ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನ ಮೊದಲೇ ನೋಡ್ಕೊಂಡಾಗ ಅಂದ್ರೆ ಬಾಡಿ ಪಾರ್ಟ್ ಗೆ ಯೂಸ್ ಮಾಡ್ಕೊಂಡೆ ನಾನು ಫಸ್ಟ್ ಏ ಕಟ್ ಮಾಡ್ಕೊಂತೀನಿ ಸೋ ಪ್ರಾಬ್ಲಮ್ ಇಲ್ಲ ಬಾಡಿ ಪಾರ್ಟ್ ಗೆ ಬೇರೆ ಕ್ಲಾತ್ ಅನ್ನು ಯೂಸ್ ಮಾಡಿದಾಗ
एक्स्ट्रा क्लॉथ अन्नोदु कूड नावु फोल्डिंग अल्लि हाकिबिट्रे अदु फोल्डिंग अल्लि वेस्ट आगि कट माड्बिड्तीवि नावु वेस्ट आगिबिडुत्ते सो इष्टु क्लॉथ कूड वेस्ट आगुत्ते ईग नोडि इष्टक्के नालक फोल्ड इदे नालक फोल्ड ना हाकोंड मेले कूड़ा इष्टु क्लॉथ एक्स्ट्रा इदे सारी फुल्ल कूड ना तगोंडागा बाडी पार्ट गू कूड़ा अड्जस्ट आगुत्ते नालक्कु फोल्ड अल्लि हाकोंडागा मक्कळिगे आद्रे नावु आरामागि ओंद फुल सारी अल्लि एरडु लांग गौन्स ना कटिंग मत्तु स्टिचिंग अन्न माड्कोबहुदु ನಾವೇನಾದ್ರೂ ಬಾಡಿ ಪಾರ್ಟ್ಗೆ ಬೇರೆ ಯೂಸ್ ಮಾಡಿ ಒಂದೇ ಲಾಂಗ್ ಗೌನ್ ಸ್ಟಿಚ್ ಮಾಡ್ತಿದ್ದಾಗ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಮಿಕ್ಕುತ್ತೆ ಇದನ್ನ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಾಗ ಬೇರೆ ಏನಕ್ಕಾದರೂ ನಾವು ಯೂಸ್ ಮಾಡ್ಕೋಬಹುದು ಬೇರೆ ಡ್ರೆಸ್ಗೆ ಮ್ಯಾಚ್ ಆಗೋ ತರ ಬಾಡಿ ಪಾರ್ಟ್ಸ್ ಯೂಸ್ ಮಾಡ್ಕೋಬಹುದು ಇಲ್ಲ ಬ್ಲೌಸ್ ಆತರ ಯಾವುದಕ್ಕಾದರೂ ಮ್ಯಾಚ್ ಮಾಡ್ಕೊಂಡು ಬೇರೆ ಏನಕ್ಕಾದರೂ ನಾವು ಯೂಸ್ ಮಾಡ್ಕೋಬಹುದು ಸೋ ಇಷ್ಟೇ ಎಕ್ಸ್ಟ್ರಾ ಕ್ಲಾತ್ ಅನ್ನ ಮಿಕ್ಕಿದೆ ಇದು ನಾಲ್ಕು ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡಿದೀವಿ ಸೋ ಮಕ್ಕಳಿಗೆ ಅಂದ್ರೆ ಒಂದು ಸ್ವಲ್ಪ ಚಿಕ್ಕ ಸೈಜ್ ಒಂದು 7-8 ವರ್ಷವರೆಗೂನು ಆದಾಗ ಕಟಿಂಗ್ ಅನ್ನೋದು ಈ ಕ್ಲಾತ್ ಫೋಲ್ಡಿಂಗ್ ಅನ್ನೋದು ಇನ್ನು ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ ಈ ಲೆಂತ್ ಇದೆ ಅಲ್ವಾ ಸ್ಯಾರಿ ಲೆಂತ್ ಇದೆ ನೋಡಿ ಇದು ಇದರಲ್ಲಿ ಕೂಡ ಮಕ್ಕಳಿಗೆ ಕ್ಲಾತ್ ಲೆಂತ್ ಅನ್ನೋದು ಕಡಿಮೆ ಇರುತ್ತೆ ನಾವು ಕೋನ್ ಶೇಪ್ ಅಲ್ಲಿ ಹಾಕಿದಾಗ ಒಂದು ಇಷ್ಟು ಲೆಂತ್ ಹೋಗುತ್ತೆ ಅನ್ಕೊಳ್ಳಿ ಸೊಂಟದ ಸುತ್ತಳತೆನ ನಾವು ಈಗ ಮಕ್ಕಳದು 30 ಇಂಚ್ ಇದೆ ಅಂತ ಅನ್ಕೊಳ್ಳೋಣ 30 ಇಂಚ್ ಅಲ್ಲಿ 4ನೇ ಭಾಗ ಅಂದ್ರೆ 7.5 7.5 ಗೆ 1 ಇಂಚ್ ಸೇರಿಸ್ಕೊಂಡು 8.5 ಅನ್ಕೊಳ್ಳೋಣ ಮತ್ತೆ ಅದನ್ನ ಇನ್ನೊಂದು ಫೋಲ್ಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಅಂಬ್ರೆಲ ಲಾಂಗ್ ಅನ್ನು 4 ಫೋಲ್ಡ್ ಇರೋದು ಕೋನ್ ಶೇಪ್ ಗೆ ಹಾಕಿದಾಗ 8 ಫೋಲ್ಡ್ ಆಗುತ್ತೆ ಈ 8 ಫೋಲ್ಡ್ ಅನ್ನು ಮತ್ತೆ ನಾವು ಫೋಲ್ಡ್ ಹಾಕೊಂಡಾಗ 4 ಇಂಚ್ ಬರುತ್ತೆ ಈ ರೀತಿ 4 ಇಂಚ್ ಅನ್ನು ಕೋನ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಾಗ ಈ ಕಡೆ ಒಂದು 4 ರಿಂದ 5 ಇಂಚ್ ಹೋಯಿತು ಅನ್ಕೊಳ್ಳಿ 5 ಇಂಚ್ ಅಂದ್ರೆ ಇಲ್ಲಿಗೆ ಬರುತ್ತೆ ಇಷ್ಟಕ್ಕೆ ಹೋದಾಗ ಲೆಂತ್ ಈ ಕಡೆ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ ಕ್ಲಾತ್ ಈ 5 ಇಂಚ್ ಮೇಲೆ ಬಿಟ್ಟು ಈ ಲೆಂತ್ ಅನ್ನೋದು ಎಷ್ಟು ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಇದು 40 ಇಂಚ್ ಇದೆ 40 ಇಂಚ್ ಲೆಂತ್ ಇದೆ ಸೋ ಮಕ್ಕಳಿಗೆ ಅಷ್ಟು ಲೆಂತ್ ಬೇಕಿರೋದಿಲ್ಲ 30-32 ವರೆಗೂ ಆದ್ರೆ ಲೆಂತ್ ಅನ್ನೋದು ಸಾಕಾಗುತ್ತೆ ಒಂದು 8-9-10 ವರ್ಷವರೆಗೂ ಕೂಡ 30 ಇಂಚ್ ಅಂದ್ರೆ ಮಕ್ಕಳಿಗೆ ಲೆಂತ್ ಅನ್ನೋದು ಸಾಕಾಗುತ್ತೆ ಯಾಕಂದ್ರೆ ಬಾಡಿ ಪಾರ್ಟ್ ಅನ್ನು ಬಿಟ್ಟು ನಾವು ಬಾಟಮ್ ಗೆ ಮಾತ್ರ 30 ಇಂಚ್ 32 ಇಂಚ್ ವರೆಗೂ ಅಂದ್ರೆ ಸಾಕಾಗುತ್ತೆ 30 ಅಂತ ಇಟ್ಕೊಳ್ಳೋಣ 30 ಇಂಚಸ್ ಆದಾಗ ನೋಡಿ ಈ ಕಡೆ ಇನ್ನು 10 ಇಂಚಸ್ ಅನ್ನೋದು ಎಕ್ಸ್ಟ್ರಾ ಇದೆ ಈ ಕಡೆ ನಾವು ಓದ್ರು ಕೂಡ ಈ ಕಡೆ ಲೆಂತ್ ಅಲ್ಲಿ ಜಾಸ್ತಿ ಆಗುತ್ತೆ ಆಗ ಏನು ಮಾಡ್ಕೋಬೇಕು ಈ ಕಡೆಗೂ ಕೂಡ ನಾವು ಈ ಕಡೆ 5 ಇಂಚಸ್ ಬಿಟ್ಟಿದ್ವಲ್ಲ ಫಸ್ಟ್ ಏನೆ ಸೊಂಟದ ಸುತ್ತಳತೆಗೆ ಈ ಕಡೆ 30 ಇಂಚಸ್ ಅಂದ್ರೆ 35 ಇಂಚಸ್ ಇದೆ ಟೋಟಲ್ ಆಗಿ 35 ಇಂಚಸ್ ಗೆ ಈ ಕಡೆಗೆ ಇಟ್ಕೊಳ್ಳಿ ಇಟ್ಕೊಂಡು ಇಷ್ಟಕ್ಕೆ 4 ಫೋಲ್ಡ್ ಅನ್ನು ಮಾಡ್ಕೋಬೇಕು 35 ಇಂಚಸ್ ಗೆ ಈ ರೀತಿ ನೋಡಿ ಈಗ 2 ಫೋಲ್ಡ್ ಆಯ್ತು 3 4 ಈಗ 4 ಫೋಲ್ಡ್ ಅಲ್ಲಿ ಇಷ್ಟಕ್ಕೆ ನಾ ಫೋಲ್ಡ್ ಹಾಕಿದ್ರು ಕೂಡ ಎಲ್ಲೂ ಕೂಡ ನಾವು ಪೀಸ್ ಅನ್ನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಈ ಕಡೆಗೂ ಕೂಡ ನಾವು ಆಲ್ರೆಡಿ ಎಷ್ಟು ಲೆಂತ್ ಬೇಕು ಅಷ್ಟನ್ನ ತಗೊಂಡಿದೀವಿ ಈ ಲೆಂತ್ ಅಲ್ಲಿ ಕೂಡ ಆಲ್ರೆಡಿ ಇನ್ನು ಸ್ವಲ್ಪ ಕ್ಲಾತ್ ಅನ್ನೋದು ಮಿಕ್ಕುತ್ತೆ ಇಷ್ಟು ಕ್ಲಾತ್ ಕೂಡ ಯಾವದೇ ಪ್ಯಾಚ್ ಹಾಕ್ತೀರಾ ಪೀಸ್ ಅನ್ನು ನಾವು ಅಟ್ಯಾಚ್ ಮಾಡ್ತೀರಾ ಹಾಗೇನೇ ಕಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನು ಮಾಡ್ಕೋಬಹುದು ಈಗ ಈ ಕಡೆ ನೋಡಿ ಎಷ್ಟು ಕ್ಲಾತ್ ಮಿಕ್ಕಿದೆ ಒಂದು 2.5 ಮೀಟರ್ ವರೆಗೂ ಕ್ಲಾತ್ ಅನ್ನೋದು ಮಿಕ್ಕಿದೆ ನೋಡಿ ಆಗ್ಲೇ ನಾವು 4 ಫೋಲ್ಡ್ ಆಗದಾಗ 1 ಮೀಟರ್ ಅಷ್ಟು ಮಾತ್ರ ಈ ಮಿಕ್ಕಿತ್ತು ಅದು ದೊಡ್ಡವರಿಗೆ ನಾವು ಕಟ್ ಮಾಡಿದಾಗ ಇದು ಚಿಕ್ಕ ಮಕ್ಕಳಿಗೆ ಆದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಕಡೆ ಇನ್ನು ಹೆಚ್ಚು ಕಡಿಮೆ 2.5 ಮೀಟರ್ ಅಷ್ಟು ಕ್ಲಾತ್ ಅನ್ನೋದು ಮಿಕ್ಕಿದೆ
2.5 मीटर ना इन लांग गौन न कटिंग आराम मकल के आद्रे दू कूड़ा सिंगल लेयर अंद्रे फोल्ड हाकु दोड साइज फोल्ड हाकु कौन चपे हाकद नाला फोल्ड आगते दौडवर्गू कूड़ा बाडी पार्ट के बेरे क्लाथ ना यूज मू गौन स्टिच मोबाइल ಈ ಕಡೆ ಮಕ್ಕಳಿಗೆ ಪೀಸ್ ಅನ್ನು ಅಟ್ಯಾಚ್ ಮಾಡ್ತೀರಾ ನಾಲ್ಕು ಫೋಲ್ಡ್ ಅಲ್ಲಿ ಸ್ಟಿಚ್ ಅನ್ನು ಮಾಡ್ಕೋಬಹುದು ಬಾಡಿ ಪಾರ್ಟ್ ಗೆ ಬೇರೆದ ಹಾಕೊಂಡಾಗ ಇದರಲ್ಲಿ ಈಗ ಎರಡು ಗೌನ್ ಅನ್ನು ನಾವು ಸ್ಟಿಚ್ ಮಾಡ್ಕೋಬಹುದು ಬಾಡಿ ಪಾರ್ಟ್ ಗೆ ಕೂಡ ಬೇಕು ಅಂದಾಗ ಈ ಕಡೆ ಸ್ವಲ್ಪ ಒಂದಿಷ್ಟು ಪೀಸ್ ಅನ್ನೋದು ಒಂದು ಅರ್ಧ ಮೀಟರ್ ಆದ್ರೆ ಮಕ್ಕಳಿಗೆ ಸಾಕಾಗುತ್ತೆ ಬಾಡಿ ಪಾರ್ಟ್ ಗೆ ಮತ್ತು ಇದು ಲೆಂತ್ ಜಾಸ್ತಿ ಇರೋದ್ರಿಂದ ಸ್ಲೀವ್ಸ್ ಗೂ ಕೂಡ ಇದರಲ್ಲೇ ಬರುತ್ತೆ ಈ ಕಡೆಗೆ 2 ಮೀಟರ್ಸ್ ಕ್ಲಾತ್ ಅನ್ನೋದು ಮಿಕ್ಕಿರುತ್ತೆ ನಾವು ಬೇರೆದಕ್ಕೆ ಯೂಸ್ ಮಾಡ್ಕೋಬಹುದು ಇಲ್ಲ ಮಕ್ಕಳಿಗಾದ್ರೆ ಇನ್ನ ಒಂದು ಗೌನ್ ಸ್ಟಿಚ್ ಮಾಡ್ಕೋಬಹುದು ಒಂದ್ ಸ್ಯಾರಿಯಲ್ಲಿ ಬಾಡಿ ಪಾರ್ಟ್ ಗೆ ನಾವು ಬೇರೆ ಕ್ಲಾತ್ ಅನ್ನು ಯೂಸ್ ಮಾಡ್ಕೊಂಡು ಆರಾಮಾಗಿ ಎರಡು ಲಾಂಗ್ ಗೌನ್ಸ್ ಅನ್ನು ಸ್ಟಿಚ್ ಮಾಡ್ಕೋಬಹುದು ಮಕ್ಕಳಿಗೆ ಆದ್ರೆ ಸೋ ದೊಡ್ಡವರಿಗೆ ನಾವು ನಾಲ್ಕು ಫೋಲ್ಡ್ ಅಲ್ಲಿ ಆಗಲಿ ತೋರಿಸಿದೆ ಅಲ್ಲ ಈ ಕಡೆ ಲೆಂತ್ ಕಡಿಮೆ ಇದ್ದಾಗ ಈ ಕಡೆ ಪೀಸ್ ಅನ್ನೋದು ಇನ್ನ ಇರುತ್ತೆ ಅಲ್ವಾ ನಾವು ಫೋಲ್ಡ್ ಹಾಕೊಂಡಾಗ ಪೀಸ್ ಅನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ सो सारी फुल बार्डर ऐन इदी फुल तक ना पीस अटैच आवश्यकता तुम्बा लेंथ आराम ना नाला फोल्डल आराम कटिंग पीस ना स्टिच एक्स्ट्रा पीस कटमकी फुल लेंथ बरुत्ते आराम स्टिच सो रीति मक्कल के मत्तु दोड़ोर्गे एरडू टाइप अल्लू कूड़ा याव रीति फोल्ड माड्कोबेकु अन्नोदन्न नानिवत्तु तोरिसिदिनि ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಇನ್ನೊಂದಸಲ ನೀಟಾಗಿ ತೋರಿಸ್ತೀನಿ ಸೋ ನಿಮಗೆ ಅರ್ಥ ಆಗಿದೆ ಅಂತಾನೆ ಅನ್ಕೊಂತೀನಿ ನಿಮಗೆ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದನ್ನ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ವಿಡಿಯೋ ಬಗ್ಗೆ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ ಓಕೆ ಫ್ರೆಂಡ್ಸ್ ಬೈ